ನಿಮ್ಮೆಲ್ರಿಗೂ ಕೈ ಮುಗಿತಿದ್ದೀನಿ. ಈ ಪ್ರಕೃತಿನ ಮತ್ತೆ ಪರಿಸರನ ಉಳಿಸಲೇಬೇಕು. ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು. ಪರಿಸರ ಉಳಿಸಿ, ಪರಿಸರ ಉಳಿಸಿ. ತುಂಬಾ ಶ್ರಮ ಪಡ್ತಿದ್ದಾರೆ ಈ ತಪೋವನನ ತಪೋವನ ಆಗಿ ಉಳಿಸ್ಕೋಬೇಕು ಅಂತ. ಕಾಣದ ಕೈಗಳು ಎಲ್ಲೋ ಇದನ್ನ ವಾಣಿಜ್ಯ ಕರಬೇಕು ಕಬ್ಬಳಿಸಬೇಕು ಅಂತ ತುಂಬಾ ಇದು ಮಾಡ್ತಿದ್ದಾರೆ. ಈ ಗಿಡ ಮರಗಳು ಗಾಳಿ ಕೊಡಬೇಕಾದ್ರೆ ಅದು ಏನು ಅಂತ ನೋಡೋದಿಲ್ಲ, ಯಾವ ಜಾತಿ ಅಂತ ನೋಡಲ್ಲ, ಮನುಕುಲಕ್ಕೆ ಮತ್ತೆ ಪಶು ಪಕ್ಷಿಗಳಿಗೆ ಅದು ಗಾಳಿ ನೀರು ಕೊಡೋದು. ನಾವೆಲ್ಲಾನು ಪ್ರಗತಿ ಹೆಸರಲ್ಲಿ ಮತ್ತೆ ಅಭಿವೃದ್ಧಿ ಹೆಸರಲ್ಲಿ ಎಲ್ಲಾ ಭೂಮಿಯನ್ನ ಕಳ್ಕೊಂಡ್ರೆ, ಹಸಿರನ್ನ ಕಳ್ಕೊಂಡ್ರೆ ನಾವು ಮುಂದೆ ತಾಪಮಾನ ಇವಾಗಲೇ ಹೆಚ್ಚು ಹೆಚ್ಚಾಗ್ತಿದೆ. ಮುಂದೆ 50 ಡಿಗ್ರಿ ಆದ್ರೆ ಮನುಷ್ಯರ ಬಿಡ್ರಿ, ನೀವು ಎಸಿ ನಲ್ಲಿ ಇರಬಹುದು, ಪಶು ಪಕ್ಷಿಗಳದ್ದು ಈ ಕ್ರಿಮಿಕೀಟಗಳ ಅವರದಲ್ಲ ಏನು ಮಾಡ್ತೀರಾ? ದಯವಿಟ್ಟು ನಿಮಗೆಲ್ಲ ಮನವಿ ಮಾಡ್ತಿದ್ದೀನಿ. ಮತ್ತೆ ಪೂಜ್ಯ ಶ್ರೀಶಿ ವೀರೇಂದ್ರ ಹೆಗಡೆ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ರು, ಅವರಿಗೂ ಈ ವಿಷಯ ನೀವೆಲ್ಲ ತಲುಪಿಸಬೇಕು, ಈ ಒಂದು ತಪೋವನನ ಉಳಿಸಬೇಕು. ನಿಮ್ಮೆಲ್ಲರಿಗೂ ಕೈ ಮುಗಿತಿದ್ದೀನಿ. ಮತ್ತೆ ರಾಜನ ಅವರು ಇಲ್ಲೇ ಇದ್ದಾರೆ, ಸ್ಥಳೀಯ ಬುಕ್ಕಿದ್ರು ಡಾಕ್ಟರ್ ಅವರ ಅಭಿಪ್ರಾಯನೂ ಕೇಳಿ. ಮತ್ತೆ ಇವರೆಲ್ಲ ನಮ್ಮ ಸ್ಥಳೀಯರು, ಇವರೆಲ್ಲ ನೋಡ್ತಿರ್ತಾರೆ ಪ್ರತಿ ವಾರ ಬಂದು ನಾವು ನೀರು ಹಾಕೋದು ಎಲ್ಲ. ನೀವೆಲ್ಲ ಅವ್ರನ್ನ ವಿಚಾರಣೆ ಮಾಡಿ ಕಳಕಳಿಯ ಮನವಿ, ಮುಂದೆ ನಾವು ಚೆನ್ನಾಗಿರಬೇಕು ಅಂದ್ರೆ ಪ್ರಕೃತಿ ಉಳಿಲೇಬೇಕು. ಡಾಕ್ಟರ್ ಅಂತೂ ಪಾಪ ತುಂಬಾ ಶ್ರಮ ಪಡ್ತಿದ್ದಾರೆ ಈ ತಪೋವನನ ತಪೋವನ ಆಗಿ ಉಳಿಸ್ಕೋಬೇಕು ಅಂತ. ಆದ್ರೆ ಕಾಣದ ಕೈಗಳು ಎಲ್ಲೋ ಇದನ್ನ ವಾಣಿಜ್ಯ ಕರಬೇಕು ಕಬ್ಬಳಿಸಬೇಕು ಅಂತ ತುಂಬಾ ಇದು ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಕೈ ಮುಗಿತಿದ್ದೀನಿ. ಈ ಪ್ರಕೃತಿನ ಮತ್ತೆ ಪರಿಸರನ ಉಳಿಸಲೇಬೇಕು. ತಪೋವನ ಉಳಿದ್ರೆ ಮಾತ್ರ ಈ ಒಂದು ವಾತಾವರಣದಲ್ಲಿ ಶುದ್ಧವಾದ ಗಾಳಿ ಶುದ್ಧವಾದ ನೀರು, ಮತ್ತೆ ನೀವು ನೋಡ್ಬೋದು ಭೂಮಿ ಫಲವತ್ತತೆ ಕಮ್ಮಿ ಆಗ್ತಿದೆ. ಏನಿಲ್ಲ ಅಂದ್ರೆ 2,500 ರಿಂದ 3,000 ಇದೆ ಸರ್. ಸುಮಾರು ಇತ್ತೀಚೆಗಷ್ಟೇ ಬೆಂಕಿ ಬಿದ್ದು ಎಲ್ಲ ಹಾಳಾಗ್ತಿದೆ. ಪ್ರತಿ ಸಲ ಮತ್ತೆ ಬೆಂಕಿ ಇಟ್ಟಾಗ ಬಂದು ಮತ್ತೆ ಅದನ್ನ ಚಿಗುರಿಸಿ ತುಂಬಾ ಶ್ರಮ ಪಟ್ಟಿದೀವಿ ಸರ್. ತುಂಬಾ ಒಂದು 6 ವರ್ಷದಿಂದ ಈ ತಪೋವನ ಮಾಡಕ್ ಮುಂಚೆನೆ ಡಾಕ್ಟರ್ ಅವ್ರ ಇನಿಷಿಯೇಟಿವ್ ಇಲ್ಲ ಏನಾದ್ರೂ ಮಾಡ್ಬೇಕು ಇಲ್ಲಿ ಅಂತ ತುಂಬಾ ಇದ್ ಮಾಡಿದ್ದಾರೆ. ಮತ್ತೆ ಮುಂದೆ ಹೋದ್ರೆ ಎಷ್ಟು ಕಸ ಸರ್, ಇಲ್ಲೇ ಫುಡ್ ವೆಂಡರ್ಸ್ ಎಲ್ಲ ಇದ್ ಮಾಡಿ ನೋಡಿ, ಅವರೆಲ್ಲ ತಗೊಂಡಿಲ್ಲಿ ಕಸ ಹಾಕ್ತಾರೆ. ನೀವು ಬೋರ್ಡ್ ನೋಡ್ಬೋದು, ಮತ್ತೆ ಇಲ್ಲಿ ಎಷ್ಟೊಂದು ಪಂಚಾಯತಿ ಮೆಂಬರ್ ಅವರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಬಂದು ಏನು ಮಾಡೋದಿಲ್ಲ. ತಹಸೀಲ್ದಾರರು ಬಂದು ನೋಡಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ನಿನ್ನೆ ತಾನೇ ಬಂದಿದ್ರು, ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರೇನೇ ನೋಡಿದ್ರು ಸುಮಾರು 5 ವರ್ಷದಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ರಸ್ತೆಯಲ್ಲಿ ನಿಂತ್ಬಿಟ್ಟು ಕಾಂಗ್ರೆಸ್ ಗಿಡ ಫೋಟೋ ತೆಗೆದ್ಬಿಟ್ಟು ತಹಸೀಲ್ದಾರರು ಕೊಟ್ಟಿದ್ದಾರೆ. ಬರೀ ಕಾಂಗ್ರೆಸ್ ಗಿಡ ಇದೆ ಮೇಡಮ್, ಏನಿಲ್ಲ. ತಾವೇ ನೋಡ್ತಾ ಇದ್ದೀರಾ ಪತ್ರಕರ್ತರು ಎಷ್ಟೆಷ್ಟು ಸಣ್ಣ ಸಣ್ಣ ಗಿಡ ನೆಟ್ಟಿದೀವಿ ನೋಡಿ. ಇರುವಂತ ಗಿಡಗಳು ಕೂಡ ಮುರಿದಾಕಿದ್ದಾರೆ, ಇದಕ್ಕೋಸ್ಕರ ಮುರಿದಾಕಿದ್ದಾರೆ. ತಪೋವನ ಉಳಿಸಬೇಕು, ಪರಿಸರ ಉಳಿಸಬೇಕು, ಓಡಾಡ್ತಾ ಹೋರಾಟ ಮಾಡ್ತಾ ಇದ್ದೀವಿ. ಅನೇಕ ಭೂ ಕಬಳಿಕೆದಾರರು ಸರ್ ಸುಮಾರು ಮಾಡಿ ಅಂತ ಸಪೋರ್ಟ್ ಕೊಡ್ತಾವ್ರೆ, ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಕೊಡ್ತಾವ್ರೆ. ಮುಂದೆ ಬಂದು ನೋಡಿ, ಸುಮಾರು ವರ್ಷ ಆಯ್ತು ಆ ಪೆಟ್ಟಿಗೆ ಕೊಟ್ಟು, ಇದುವರೆಗೂ ಯಾರು ಎತ್ತಿಸಕ್ ಆಗಿಲ್ಲ. ಅದು ಹೋಟ್ಲು ಮಾಡ್ಬೇಕು ಅನ್ನೋ ಉದ್ದೇಶ ಐತೆ. ಹಾ, ಇಲ್ಲಿ ಹೋಟ್ಲು ಬಂದು ಮಾಡ್ಬಿಟ್ರೆ ಕತ್ರ ಎಲ್ಲ ಎಲ್ಲಿ ಹೋಗ್ಬೇಕು ಅವ್ರ ಹೋಟ್ಲದು. 16 ವರ್ಷದಿಂದ ಮಠಮಾನ್ಯಗಳಿಂದ ಹಿಡಿದು ಎಲ್ಲರೂ ಶುರು ಮಾಡಿದ್ರು ಇದನ್ನು ಕಬಳಿಸೋಕ್ಕೋಸ್ಕರ. ಈ ಸಾಹೇಬರ ಆಶೀರ್ವಾದ ಪ್ರತಿ ವಾರನೂ ಒಬ್ರು ಪಾಪ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಇದು ಸ್ವರೂಪ್ ಅಂದ್ಬಿಟ್ಟು ಡಿ ಜಿ ಎಮ್ ಬಿ ಎಲ್ ಅವರ ಒಂದು ಟೀಮ್ ಎಲ್ಲ ಇವ್ರು ಟೀಮ್ ಕರ್ಕೊಂಬೋದು. ಎಲ್ಲ MNC ಕಂಪ್ನಿ ಕೆಲಸ ಮಾಡ್ತಾ ಇರೋದು, ಇವರೆಲ್ಲ HR ಕೆಲಸ ಮಾಡ್ತಾ ಇರೋದು. ನಮಗೆ ನಾಚಿ ಹಾಕೋದೆ, ಅವರು ಕುದ್ಲಿ ಹಿಡಿದು ಅಗಿದ್ಬಿಟ್ಟು ಗಿಡ ನೆಟ್ಬಿಟ್ಟು ಕಡ್ಡಿ ನೆಟ್ಬಿಟ್ಟು ಸಾಹೇಬರು ಪೈಪ್ ಲೈನು ನೀರು ಎಲ್ಲ ಕೊಟ್ಟರೆ ಅದನ್ನ 15 ದಿವಸಕ್ಕೆ ಒಂದ್ಸಾರಿ ಬಂದು ನೀರುಗಳು ಆಗ್ತಾ ಇದೆ. ನಾವು ಈ ಥರ ಅದಕ್ಕೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇರೋದು. ಇವತ್ತು ನೋಡಿದ್ರೆ ರಿಪೋರ್ಟ್ ಕಾಂಗ್ರೆಸ್ ಗಿಡ ಇದೆ, ಬೇರೆ ಏನು ಇಲ್ಲ ಅಂತ ಹೇಳಿದ್ರು. ದಯವಿಟ್ಟು ತಮ್ಮ ಒಂದು ಇದು ಇರಲಿ,
ಒಂದು ಬಲ ಇರಲಿ. ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಸರ್. ಇಲ್ಲಿ ಸ್ವಾರ್ಥ ಇರೋದು ಡಾಕ್ಟರ್ಗೆ ಒಂದೇ ಒಂದು ಸ್ವಾರ್ಥ ಇರೋದು ಅಂದ್ರೆ ಗಿಡ ಮರಗಳು ಉಳಿಬೇಕು. ನಾವೆಲ್ಲರೂ ಬೆಂಗಳೂರಿಂದ ಬರೋದು, ರುದ್ರೇಶ್ ಅವರು ಶಿವಗಂಗೆಯಿಂದ ಬರೋದು, ನಿಮ್ಗೆಲ್ರಿಗೂ ಗೊತ್ತಿರಲಿ, ಇಲ್ಲಿ ತುಂಬಾ ದೂರ ದೂರದಿಂದ ಸ್ವಯಂ ಸೇವಕರು ಬರ್ತಾರೆ. ಎಲ್ಲರ ಉದ್ದೇಶ ಅಂದ್ರೆ ಪ್ರಕೃತಿನ ಉಳಿಸಬೇಕು ಅಂತ, ಪರಿಸರ ಉಳಿಸಬೇಕು ಅಂತ. ಇನ್ನೇನು ಇಲ್ಲ ಸರ್, ಫುಡ್ ವೆಂಡರ್ಸ್ ಡಾಬಾದವರು ಎಲ್ಲ ಬಂದು ಇಲ್ಲಿ ಹಾಕ್ತಾರೆ ಸರ್. ಹುಂಡಿ ತೋಡಿ ಪ್ಲಾಸ್ಟಿಕ್ ಹಾಕಿದ್ದಾರೆ. ಎಷ್ಟು ಒಂಥರ ಹಿಂಸೆ ಆಗಲ್ಲ. ಈ ಒಂದು ತಪೋವನ ತಪೋವನ ಹಾಗೆ ಇರಬೇಕು. ಇಲ್ಲ ಅಂದ್ರೆ ಇದನ್ನು ಉದ್ಘಾಟನೆ ಮಾಡಿರೋ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವ್ರಿಗೆ ದೊಡ್ಡ ಅವಮಾನ ಮಾಡ್ದಂಗೆ, ದೊಡ್ಡ ಅವ್ರಿಗೆ ಕೆಟ್ಟ ಹೆಸರು ತಂದಂಗೆ. ನೀವು ದೊಡ್ಡ ದೊಡ್ಡ ಮಠ ಮಾನ್ಯ ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಉದ್ಘಾಟನೆ ಮಾಡಿಸಿದ್ಯ, ಅದಷ್ಟೇನಾ? ಒಂದಿನಕ್ಕೆ ನೀವು 20 ಲಕ್ಷ ಖರ್ಚು ಮಾಡ್ತೀರಾ, ತದನಂತರ ಏನಾಯ್ತು? ಅಷ್ಟೇ, ಇವ್ ಬಂದು ಬೆಂಕಿ ಹಾಕೋದು ಇದ್ ಮಾಡೋದು. ಸರ್, ಸರ್ಕಾರದವ್ರಿಗೆ ನೀವು ಬಿಸಿ ಮುಟ್ಟಿಸ್ಬೇಕು. ನಿಮ್ ಪತ್ರಕರ್ತ ಮನವಿ, ಈ ಗಿಡ ಮರಗಳು ಗಾಳಿ ಕೊಡ್ಬೇಕಾದ್ರೆ ಅದು ಏನು ಅಂತ ನೋಡೋದಿಲ್ಲ, ಯಾವ ಜಾತಿ ಅಂತ ನೋಡಲ್ಲ. ಮನುಕುಲಕ್ಕೆ ಮತ್ತೆ ಪಶು ಪಕ್ಷಿಗಳಿಗೆ ಅದು ಗಾಳಿ ನೀರು ಕೊಡೋದು, ಅದನ್ನೇ ನಾವು ಹಾಳ್ ಮಾಡಿದ್ರೆ ಮನುಷ್ಯತ್ವಕ್ಕೆ ಒಂದು ಅವಮಾನ ಸರ್. ಎರಡ್ ಸಾವಿರದ 2022-23 ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625-624 ಅಂಕಗಳನ್ನು ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸನ್ಮಾನ. ಒಟ್ಟು 66 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದು 6 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 30 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಮತ್ತು 29 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕನ್ನಡದಲ್ಲಿ 7 ವಿದ್ಯಾರ್ಥಿಗಳು 100-100 ಅಂಕ ಪಡೆದರೆ, ಸಮಾಜ ವಿಷಯದಲ್ಲಿ 5 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 3 ವಿದ್ಯಾರ್ಥಿಗಳು ಮತ್ತು ಗಣಿತ ಇಂಗ್ಲಿಷ್ ವಿಜ್ಞಾನ ವಿಷಯದಲ್ಲಿ ತಲಾ ಒಬ್ಬೊಬ್ಬರು 100 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100-100 ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸರ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc AG ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕುಪ್ಪ ಸರ್ಕಲ್, ದಾದಾಪೀರ್ ಲೇ ಔಟ್, ಸೊಂಡೆಕುಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 8147783214, 8147783214 ಮತ್ತು 8050042854, 8050042854 ಮತ್ತು 6363759797.